ಕೆಜಿ ಬೋಪಯ್ಯನವರು ಶೂನ್ಯ ವೇಳೆಯಲ್ಲಿ ತಮ್ಮದೊಂದಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ವಿರಾಜಪೇಟೆ ತಾಲೂಕು ಕೆ ಬಾಡಗ ಗ್ರಾಮದಲ್ಲಿ ನಿನ್ನೆ ಹುಲಿಯೊಂದು ಏಕಾಏಕಿ ದಾಳಿ ಮಾಡಿ ನಿನ್ನೆ ಸಂಜೆ 4 ಗಂಟೆಗೆ ಒಬ್ಬ 12 ವರ್ಷದ ಮಗುನ ಹಿಡಿದಿದ್ದು ಮಾತ್ರ ಅಲ್ಲ, ತಿಂದುಬಿಟ್ಟಿದೆ. ಅಲ್ಲಿಂದ ಅರಣ್ಯ ಇಲಾಖೆ ಅಧಿಕಾರಿ, ಇದು ನಾಗರಹೊಳೆ ಟೈಗರ್ ರಿಸರ್ವ್ ವ್ಯಾಪ್ತಿಗೆ ಬರುವಂತದ್ದು, ಹತ್ತಿರದ ಗ್ರಾಮ, ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಒಂದ್ಸಲ ಮನುಷ್ಯನ ರಕ್ತ ಹುಲಿಗೆ ಸಿಕ್ಕಿದ್ರೆ ಪುನಃ ಮನುಷ್ಯನ ತಿನ್ನಕ್ ಬರ್ತದೆ, ರಾತ್ರಿಡಿ ಅಲ್ಲಿ ಪಾರಬೇಕು ಆ ಮನೆ ಹತ್ರ. ಲೇಬರ್ ಲೈನ್ ಅಧ್ಯಕ್ಷ ಅವರು ಅದನ್ನ ನೆಗ್ಲೆಕ್ಟ್ ಮಾಡಿ ಇವತ್ತು ಬೆಳಿಗ್ಗೆ ಪುನಃ ಒಂದು 75 ವರ್ಷ ವಯಸ್ಸಾದವ್ರನ್ನ ಮತ್ತೆ ತಿಂದಿದೆ. ಇದು ಪ್ಯೂರ್ಲಿ ಈ ಇಲಾಖೆಯ ಒಂದು ನಿರ್ಲಕ್ಷ್ಯ ಕಾರಣ. ಮತ್ತು ಈ ರೀತಿ ಇವತ್ತೆಲ್ಲ ಅಲ್ಲಿ ಒಂಥರ ಪ್ರಗುದ್ಧ ವಾತಾವರಣ, ಈ ರೀತಿಯ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿಕೊಂಡು ರಾತ್ರಿ ನಿನ್ನೆ 4 ಗಂಟೆಗೆ ಒಂದು ಮಗುನ 12 ವರ್ಷದವನ ತಿಂದಿದೆ, ಮತ್ತೆ ಪುನಃ ಬೆಳಿಗ್ಗೆ ತಿಂತದೆ ಅಂದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು, ಸಸ್ಪೆಂಡ್ ಮಾಡಬೇಕು. ಇಂಥ ಅಧಿಕಾರಿಗಳು ಇದ್ರೆ ಏನು, ಇಲ್ದಿದ್ರೆ ನಮಗೆ ಬಿಡಿ, ಒಂದೇ ನಿಮಿಷ ಆಮೇಲೆ ನಮಗೆ ಬಿಟ್ಟು ಬಿಡಿ. ನಾವು ಹುಲಿಗಳನ್ನ ಕಂಟ್ರೋಲ್ ಮಾಡ್ತೇವೆ. ನಮ್ಮ ಕೊಡಗಿನಲ್ಲಿ ಒಂದು ಪದ್ಧತಿ ಇದೆ ಹುಲಿ ಮದುವೆ ಮಾಡಿಕೊಳ್ಳೋದು ಅಂತ, ಅದಕ್ಕೆ ಅವಕಾಶ ಕೊಡಿ. ಹುಲಿ ಮದುವೆ ಮಾಡಿಕೊಂಡು ಹುಲಿಗಳಿಂದ ನಾವು ರಕ್ಷಣೆ ಮಾಡಿಕೊಳ್ತೇವೆ. ಅಧ್ಯಕ್ಷರೇ ಹೇಳಿ, ಈಗ ನಿನ್ನೆ ಸಾಯಂಕಾಲ ಮಗುನ ತಿಂದ ಮೇಲೆ ಪುನಃ ನೆಕ್ಸ್ಟ್ ಡೇ ಮಾರ್ನಿಂಗ್ ಪುನಃ ಅದೇ ಮನೆಗೆ ಬಂದು ತಿಂತಿದ್ರೆ ಫಾರೆಸ್ಟ್ನವರ ಎಷ್ಟು ನೆಗ್ಲಿಜೆನ್ಸ್ ಇರಬಹುದು? ಆ ಯಾರು ಸಂಬಂಧಪಟ್ಟಂತ ಡಿಎಫ್ ಇದೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಅಧ್ಯಕ್ಷರೇ, ನಮಗೆ ಉತ್ತರವನ್ನು ಕೊಡಬೇಕು, ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ಅವಕಾಶ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾನು ಮಾಧುಸ್ವಾಮಿ ಅವರು ತಾವಿದ್ದೀರಿ, ಒಂದ್ ನಿಮಿಷ ಆಯ್ತಾಯ್ತು. ನೀವು ನಿಮ್ಮ ಉದ್ದೇಶ ನೀವು ಹೇಳಿದಿರಿ ಡಿಎಫ್ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ. ನಾನು ಮಾಧುಸ್ವಾಮಿ ಅವರಲ್ಲಿ ಒಂದೇ ಒಂದು, ಇಲ್ಲಿ ಮಾತನಾಡ್ಲಿಕ್ಕೆ ಬಿಟ್ರೆ ಈಗ ಎಲ್ಲರೂ ಆನೆ ಶುರು ಮಾಡ್ತಾರೆ, ಅವ್ರದ್ದು ಬೇರೆ ಬೇರೆ ಕಾಡು ಪ್ರಾಣಿಗಳಿಂದ ಏನೇನು ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೇ ಹೇಳ್ತಾರೆ. ಒಂದ್ ನಿಮಿಷ, ಅವರು ನಮ್ಮ ತಾಲೂಕವರು ಸರ್, ಸತ್ತಿರೋರು, ಅದಕ್ಕೆ ಒಂದ್ ನಿಮಿಷ ಮಾತಾಡಿ. ಯಾವುದು ಈಗ ಅಲ್ಲಿ ಹೋಗಿ ನೆನೆ ತೀರೋಗಿದಲ್ಲ, ನನ್ನ ತಾಲೂಕು ಕೊಳಿಗೆ ಗ್ರಾಮದವರು. ಹುಲಿ ನಿಮ್ ತಾಲೂಕಿಂದ ಅವ್ರ ತಾಲೂಕಿಂದ? ನಮ್ ತಾಲೂಕು ಅಲ್ಲ. ನೀವು ಯಾವ್ದು? ಸರ್ಕಾರದ ಸರ್, ಸರ್ಕಾರದ ಹುಲಿ ನಮ್ಮವರು ಸರ್. ಈಗ ಅಲ್ಲ, ನೀವು ಏನ್ ಸತ್ತವರು ನಿಮ್ಮ ಅಧಿಕಾರಿಗಳು? ಒಂದ್ ನಿಮಿಷ ಅಲ್ರಿ, ಈಗ ಯಾರ್ದು ನಿಮ್ದು ಏನು ಅಲ್ಲಿ ಏನಂದ್ರೆ ಸರ್, ಸತ್ತವ್ರು ನಿಮ್ಮ ಊರವರು ಸರ್? ನಮ್ಮ ತಾಲೂಕಿನಿಂದ ಅಲ್ಲಿ ಕೂಲಿ ಕೆಲ್ಸಕ್ಕೆ ಹೋದವರು. ಹಂಗೆ ಹೇಳಿ ಹೇಳಿ ಹೇಳಿ, ಗೊತ್ತಾಯ್ತು ಈಗ ಹೇಳಿ. ನೆನ್ನೆ ಆ ಮಗು ತೀರೋಗಿದೆ ಸರ್. ಅವ್ರನ್ನ ನೋಡೋದಕ್ಕೆ ರಾತ್ರಿ 11:30 ಗಂಟೆಗೆ ಅವ್ರ ಮನೆ ಕುಟುಂಬದವ್ರು ಹೋಗಿದ್ದಾರೆ. ಅವ್ರು ಹೋಗಿ ಆ ಮಗು ನೋಡೋ ಜಾಗಕ್ಕೆ ಮತ್ತೆ ಅಲ್ಲಿ ಹುಲಿ ಅಟ್ಯಾಕ್ ಮಾಡಿದೆ. ಈಗ ಅವರಿಬ್ರು ಶಾಸಕರು ಹೇಳ್ದಂಗೆ ಸರ್, 100ಕ್ಕೆ 100 ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಸರ್. ಇದು ನಾವು 3 ಜನ ಎಷ್ಟು ಅನುಭವಿಸ್ತಾ ಇದೀವಿ ಅಂದ್ರೆ, ಇನ್ನು ನಮ್ಮ 3 ಜನಕ್ಕೆ ಯಾರು ಹೊಡೆಯಕ್ ಬರ್ತಾ ಇಲ್ಲ. ನಾವು ಹೋಗೋದು ಸಮಾಧಾನ ಮಾಡೋದು ಏನೋ ಪರಿಹಾರ ಕೊಡ್ತಾರೆ, ಕೊಡೋದು ಒಂದ್ ಕಡೆ. ಇದು ಎಷ್ಟು ಕಾಡಂಚಿನ ಪ್ರದೇಶದ ತಾಲೂಕಿದೆ, ಇವೆಲ್ಲ ಶಾಸಕರನ್ನೇ ವಿಕ್ಟಿಮ್ ಆಗಿ ಕೂರಿಸಿದ್ದಾರೆ. ದಯಮಾಡಿ ಅಧಿಕಾರಿಗಳಿಗೆ ನಾವೇನಾರ ಒಂದ್ಸಲ ಇದನ್ನ ಬರೇ ಹಾಕ್ಲಿಲ್ಲ ಅಂತಂದ್ರೆ ಬಹಳ ತಪ್ಪಾಗುತ್ತೆ ಸರ್, ಬಹಳ ನೆಗ್ಲಿಜೆನ್ಸಿ. ನಮ್ಗೆ ಫೋನ್ ಎತ್ತಕ್ಕೂ ಅವ್ರು, ನಮ್ ಫೋನ್ಗಳು ಎತ್ತದಿಲ್ಲ. ಅವ್ರಿಗೆ ಫಸ್ಟ್ ಇನ್ಫಾರ್ಮೇಶನ್ ಹೋಗಿರುತ್ತೆ. ನಮ್ಕಿಂತ ಮುಂಚೆ ಯಾರು ವಾಚರೋ ಗಾರ್ಡರ್ ಅವ್ರ ನಂಬರ್ ಕೊಟ್ಟಿದ್ದಾರೆ. ನಾವು ಮಾತಾಡಿ ಏನ್ ಮಾಡಬೇಕು, ನಾವು ಫೀಲ್ಡ್ ಹೋಗಕ್ಕಾಗದಿರೋ ಸ್ಥಿತಿ ಇದೆ. ದಯಮಾಡಿ ನಾವೇ ಪಾಪ ಸರ್, ಜೀವಕ್ಕೆ ಬೆಲೆ ಕಟ್ಟಕ್ ಆಗೋದಿಲ್ಲ. ಏನೋ ನಾವು ಕೊಡ್ತೀವಿ, 5 ಲಕ್ಷ ಕೊಡ್ತೀವಿ ಅಂತ, ಆಮೇಲೆ ಹೋದ ತಕ್ಷಣ 1 ಲಕ್ಷ ಕೊಟ್ಬಿಡ್ತೀವಿ ಅಂತಲ್ಲ. ಆ ಕುಟುಂಬನೇ ಸರ್ವನಾಶ. ಇನ್ನೊಂದೇನಪ್ಪ ಅಂತಂದ್ರೆ, ಅದೇ ಆಡಿ ಅದೇ ಕುಟುಂಬದವರು ಇವೆರಡು ಸಾವು ಕೇಳ್ಬಿಟ್ಟು ಇನ್ನೂ ಅವ್ರ ಮನೆ ತಾಯಿನೂ ಕೂಡ ತೀರೋಗಿದ್ದಾಳೆ ಅಂತ ಮೆಸೇಜ್ ಬಂದಿದೆ. 3 ಜನ ಒಂದೇ ಮನೆ ತೀರೋಗಿದ್ದಾರೆ ಇವತ್ತು. ಇದು ಆ ಕೊಡುವಿಗೆ ಆಡಿ ಈಗ ಅವ್ಳಿಗೆ ಯಾರಿಗೆ ಯಾರ ಪರಿಹಾರ ಕೊಡೋದು? ಈ ರೀತಿಲಿ ಒಂದೇ ಕುಟುಂಬ, ಮಗು ಸತ್ತೋಯ್ತು, ಅವ್ರ ಅಪ್ಪ ಸತ್ತೋದ, ಅವ್ರ ಮನೆ ಹೆಂಗಸು ಸತ್ತೋದ್ಲಿ, ಈಗ ಅಜ್ಜಿ ಸತ್ತೋದ, ಮೊಮ್ಮಗ ನೋಡಿ, ಈಗ ಎರಡು ಶಾಕ್ ಕೇಳಿ ಅಜ್ಜಿ ಸತ್ತೋದ್ಲು. ಸುದ್ದಿ ಸುದ್ದಿ ಮಗುದು ಅಜ್ಜ ಇವತ್ತು ಬೆಳಿಗ್ಗೆ ಹುಲಿ ಹುಲಿಯಿಂದ ಇಬ್ರು, ಇದ್ರ ಶಾಕ್ ನಿಂದ ಇನ್ನೊಬ್ರು ಅಂತ. ಅದೇ ಕುಟುಂಬ. ಈಗ ಆಯ್ತು, ಈಗ ವಿಷಯದ ಗಂಭೀರತೆ ನಮ್ಮೆಲ್ಲರಿಗೆ ಗೊತ್ತಿದೆ. ಇದು ಸರ್ಕಾರ ಏನು ಉತ್ತರ ಕೊಡುತ್ತೆ ನೋಡೋಣ. ಗಂಭೀರ ನಾವು ಇದು
ಶಿಕ್ಷೆ ಆಗಬೇಕು ಅಂತ ಈಗಾದ್ರೂ ಕೊಡೋದಕ್ಕೆ ತಯಾರಿದ್ದೀನಿ. ನಾನು ಕೊಡೋದಕ್ಕೆ ತಯಾರಿದ್ದೀನಿ ನೋಡ್ರಿ. ನಾವು ಇಲ್ಲಿ ಎಲ್ಲರೂ ಸಫರ್ ಹರ್ಸೆ ಇದ್ರೊಳಗೆ, ಹಾಗಾಗಿ ನಾವು ವಿಶೇಷ ಚರ್ಚೆ ಮಾಡೋಣ ಇದ್ರ ಬಗ್ಗೆ. ದಯಮಾಡಿ ನಾ ಕೊಡ್ತೀನಿ, ಇದ್ರ ಆಧಾರದಲ್ಲಿ ನಾನು ಅದನ್ನು ವಿಶೇಷ ಚರ್ಚೆಗೆ ಅಂತ ಹಾಕೊಡ್ತೀನಿ. ಈಗ ಮಧುಸ್ವಾಮಿ ಅವರು ಏನೋ ಹೇಳ್ತಾ ಇದ್ದಾರೆ, ನೋಟಿಸ್ ಸ್ವಲ್ಪ ತಡವಾಗಿ ಶೂನ್ಯವೇಳೆ ಈಗ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇಲಾಖೆಯವರು ಏನೋ ಉತ್ತರನ ಫರ್ನಿಷ್ ಮಾಡಿಲ್ಲ. ಮೊದಲೇ ನೋಟಿಸ್ ಅವ್ರಿಗೆ ಕಳಿಸಿ ಅವ್ರು ಏನ್ ಹೇಳ್ತಾರೆ ಅಂತ ಕರೆಸಿ ತಮ್ಮ ಮಾಹಿತಿ ಕೊಡ್ತೀವಿ. ಎರಡನೇದು, ಯಾವುದೇ ಹಂತದಲ್ಲಿ ನಿರ್ಲಕ್ಷ್ಯ ಆಗಿದೆ ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಕ್ರಮ ತಗೋತೀವಿ ಸರ್. ಎಲ್ಲರಿಗೂ ಅದರಲ್ಲೂ ಬಡವರು ಕೂಲಿಕಾರನ್ನೆಲ್ಲ ಈ ತರ ಬೇಕಾಬಿಟ್ಟಿಯಾಗಿ ಸಾಯಕ್ ಬಿಡೋದನ್ನ ಯಾರು ಗೌರವಿಸಲ್ಲ. ಅವ್ರದ್ದೇನಾದ್ರೂ ಸ್ವಲ್ಪ ಮಟ್ಟಿನ ಉದಾಸೀನತೆ ಅಥವಾ ನಿರ್ಲಕ್ಷ್ಯ ಇದ್ರೂ ಕೂಡ ನಾವು ಶಿಸ್ತಿನ ಕ್ರಮಕ್ಕೆ ತಯಾರಾಗಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದ ಮೇಲೆ ಸ್ವಲ್ಪ ಇದಕ್ಕೆ ಮಾಹಿತಿ ತರಿಸಿ ಪೂರ್ಣ ಉತ್ತರ ಕೊಡ್ತೀವಿ ಸರ್.